ಜಯನಗರ ವಾರ್ಡಿನ ಗಂಗಾಂಬಿಕೆಯವರು ಮೇಯರ್ ಎಲೆಕ್ಷನ್ನಲ್ಲಿ ಭಾರಿ ಬಹುಮತದಿಂದ ಗೆದ್ದಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಕಾರ್ಪೊರೇಟ್ಗಳು ಅವರಿಗೆ ಶುಭ ಕೋರಿದರು. ಚಲಾಯಿಸಿದ್ದಾರೆ. ಅವರ ವಿರುದ್ಧವಾಗಿ ಆಡಳಿತ ಸದಸ್ಯರಲ್ಲಿ ಯಾರು ವಿರುದ್ಧವಾಗಿ ಮತವನ್ನು ಚಲಾಯಿಸಿಲ್ಲ. ಆದ್ದರಿಂದ ಅತಿ ಹೆಚ್ಚು ಮತವನ್ನು ಪಡೆದಿರತಕ್ಕಂಥ ಅಭ್ಯರ್ಥಿಯಾದ ಶ್ರೀಮತಿ ಗಂಗಾಂಬಿಕೆ ವಾರ್ಡ್ ನಂಬರ್ 153 ಇವರನ್ನು ಅಧಿಕೃತವಾಗಿ ಪೂಜ್ಯ ಮಹಾಪೌರರಾಗಿ ಚುನಾಯಿತರಾಗಿದ್ದಾರೆ. ಈ ಮೂಲಕ ಘೋಷಣೆ ಮಾಡುತ್ತೇನೆ. ಅಭಿನಂದನೆಗಳು ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರು ಪೂಜ್ಯ ಮಹಾಪೌರಾಗಿದ್ದಾರೆ, ಮತ್ತೆ ಡೆಪ್ಯೂಟಿ ಮೇಯರ್ ಆಗಿ ರಮೀಲಾ ಉಮಾಶಂಕರ್ ಅವರಾಗಿದ್ದಾರೆ. ನಮ್ಮ ನೋಡಿ ಇವತ್ತು ಏನು ಸಂದೇಶ ನಾವು ಕಳಿಸಿದೀವಿ ಅಂದರೆ, ನಮ್ಮ ಸರ್ಕಾರದಲ್ಲೂ ಅಷ್ಟೇ ಸಮ್ಮಿಶ್ರ ಸರ್ಕಾರ ಇದೆ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್, ಅದೇ ಥರ ಇಲ್ಲೂ ಅಷ್ಟೇ ನಾವು ಈ ಅಲಯನ್ಸ್ನ ನಾವು ಒಟ್ಟಿಗೆ ನಾವು ಎಲ್ಲ ಕೆಲಸವನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಮುಂದೇನೂ ಅಷ್ಟೇ ಉತ್ತಮವಾದ ಆಡಳಿತವನ್ನು ನಾವು ಅವ್ರ ನಿಭಾಯಿಸ್ತಾರೆ, ನಾವು ನಿಭಾಯಿಸ್ತೀವಿ ಅಂತ ನಮಗೆ ನಂಬಿಕೆ ಇದೆ. ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಗುಂಡೂರಾವ್ ಸಾಹೇಬರಿಗೆ, ಪರಮೇಶ್ವರ ರಾಯ್ಬರಿಗೆ, ಮುಖ್ಯವಾಗಿ ನಾವು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಹೇಳಬೇಕು. ಈ ಸಂದರ್ಭದಲ್ಲಿ ನಮ್ಮ ಏನಿವತ್ತು ನಾವು ಅಂದ್ಕೊಂಡಿದ್ದನ್ನು ಗೆದ್ದು ನಾವು ತೋರಿಸಿದ್ದೀವಿ. ಬಿ ಜೆ ಪಿಯವ್ರು ಏನು ಅಂದ್ಕೊಂಡಿದ್ರು ಅದು ಆಗಲಿಲ್ಲ. ನಾವು ಯಾವತ್ತಿದ್ರು ನಾವು ಜಯಶೀಲಿದ್ರೆ ಮುಂದೆ ಬರುವಂಥ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾವು ಗೆದ್ದು ಬರ್ತೀವಿ.